ಗಾಂಧಾರಿ ಧಾರಾವಾಹಿ ಖ್ಯಾತಿಯ ಜಗನ್ ಹಾಗೂ ನೀಲಿ ಧಾರಾವಾಹಿ ಖ್ಯಾತಿಯ ಆಶಿತಾನ ಕಂಡ್ರೆ ವೀಕ್ಷಕರು ಉರಿದು ಬೀಳ್ತಿದ್ದಾರೆ. ಇಬ್ಬರ ನಡವಳಿಕೆ ವರ್ತನೆ ನೋಡಿ ಬಿಗ್ ಬಾಸ್ ಪ್ರಿಯರು ಕೆಂಡಾಕಾರ್ತಿದ್ದಾರೆ. ಜಯ ಶ್ರೀನಿವಾಸನ್ ಸೇರಿದಂತೆ ಬಿಗ್ ಬಾಸ್ ಮನೆಯ ಕೆಲ ಸದಸ್ಯರಿಗೆ ಮರ್ಯಾದೆ ಕೊಡದೆ ಆಗಿ ಮಾತನಾಡಿ ವೀಕ್ಷಕರಿಗೆ ಬೇಸರ ತಂದಿದೆ. ಇನ್ನು ದೊಡ್ಡ ಅನ್ನದೆ ಇದ್ದಕ್ಕಿದ್ದಂತೆ ಉಗ್ರ ಪ್ರತಾಪ ತೋರುವ ಜಗನ್ನಾಥ್ ಚಂದ್ರಶೇಖರ್ ವಿರುದ್ಧ ಕೂಡ ವೀಕ್ಷಕರ ರೋಷಾಗ್ನಿ ಜ್ವಾಲೆ ಉರಿತಿದೆ. ಈ ಇಬ್ಬರು ಆದಷ್ಟು ಬೇಗ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಬೇಕು ಅಂತ ವೀಕ್ಷಕರು ಸಾಮಾಜಿಕ ಜಾಲತಾಣದಲ್ಲಿ ಒತ್ತಾಯ ಮಾಡುತ್ತಿದ್ದಾರೆ. ಸೆಲೆಬ್ರಿಟಿ ಸ್ಪರ್ಧಿಗಳ ಪೈಕಿ ವರ್ಸ್ಟ್ ಕಂಟೆಸ್ಟೆಂಟ್ಗಳೆಂದರೆ ಅದು ಜಗನ್ನಾಥ್ ಹಾಗೂ ಆಶಿತಾ ಎಂಬ ಅಭಿಪ್ರಾಯ ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತವಾಗಿದೆ. ಇನ್ನು ಬೂಟಾ ಟಿಕೆಟ್ ಟಾಸ್ಕ್ನಲ್ಲಿ ರಿಯಾಜ್ ಗೆದ್ದಾಗ ಆಶಿತಾ ಶಿಟ್ಟಂದ್ರು. ಈ ಮಾತು ವೀಕ್ಷಕರನ್ನ ಕೆರಳಿಸಿದೆ. ಆಶಿತಾರವರನ್ನ ಟ್ರೋಲ್ ಹುಡುಗರು ಬಕೆಟ್ಗೆ ಹೋಲಿಕೆ ಮಾಡುತ್ತಿದ್ದಾರೆ. ಇಂಕ್ಯಾಶಾಸ್ತ್ರಜ್ಞ ಜಯ ಶ್ರೀನಿವಾಸನ್ ಮೇಲೆ ಉಗ್ರ ಪ್ರತಾಪ ತೋರಿದ ಆಶಿತಾ ಜಗನ್ ಟ್ರೋಲ್ ಪೇಜ್ಗಳಿಗೆ ಆಹಾರ ಆಗಿರುವುದು ನಿಜ. ಇನ್ನು ಹುಡುಗಿಯರ ಹತ್ತಿರ ನೈಸ್ ಆಗಿ ಮಾತನಾಡುವ ಜಗನ್ ಸಮೀರ್ ಆಚಾರ್ಯ ಹಾಗೂ ಜಯ ಶ್ರೀನಿವಾಸನ್ ಮುಂದೆ ತಮ್ಮ ಪೌರುಷವನ್ನ ತೋರಿಸ್ತಾರಂತೆ. ಇನ್ನು ಆಶಿತಾ ಹಾಗೂ ಜಗನ್ನಾಥ್ ಅವರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗೆ ಕಳಿಸಬೇಕು ಅನ್ನೋದು ಸಮಸ್ತ ವೀಕ್ಷಕರ ಒತ್ತಾಯ. ತಮಗೆ ತಾವೇ ಸೂಪರ್ ಹೀರೋ ಎಂದುಕೊಂಡಿದ್ದಾರೆ ಜಗನ್. ಇಂತಹ ವರ್ತನೆಯನ್ನ ಈ ಕೂಡಲೇ ನಿಲ್ಲಿಸಬೇಕು. ಜಗನ್ ತುಂಬಾ ಚೀಪ್ ಆಗಿ ಕಾಣ್ತಿದ್ದಾರೆ ಎಂದು ಮಂಜುಳಾ ಗುರು ಎಂಬುವವರು ಟ್ವೀಟ್ ಮಾಡಿದ್ದಾರೆ. ಇನ್ನು ಜಯ ಶ್ರೀನಿವಾಸನ್ ಅವರು ಇರ್ಬೇಕಾ ಅಥವಾ ಹೋಗ್ಬೇಕಾ ಅಂತ ಸುದೀಪ್ ಕೇಳಿದಾಗ ಅದಕ್ಕೆ ಆಶಿತಾ ಕೊಟ್ಟ ಪ್ರತಿಕ್ರಿಯೆ ಕೂಡ ವೀಕ್ಷಕರ ನಾಸಿಕಾಪಟೆ ಕೋಪ ಮಾಡಿಕೊಂಡಂತೆ ಮಾಡಿಬಿಟ್ಟಿದೆ. ಜಗನ್ನಾಥ್ ಬಗ್ಗೆ ವೀಕ್ಷಕರಲ್ಲಿ ಎಷ್ಟು ಅಸಮಾಧಾನ ಮೂಡಿದೆ ಅಂದ್ರೆ ಅದನ್ನ ನೀವು ಊಹಿಸಲು ಸಹ ಸಾಧ್ಯವಿಲ್ಲ. ಜಗನ್ ಹೀಗೆ ಆಡ್ತಿದ್ರೆ ಭವಿಷ್ಯ ತುಂಬಾ ಕಷ್ಟ ಇದೆ ಎಂದು ವೀಕ್ಷಕರೊಬ್ಬರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಜಗನ್ನಾಥ್ ಹಾಗೂ ಆಶಿತಾ ವರ್ತನೆ ಬಗ್ಗೆ ನೀವೇನಂತೀರಾ ಎಂಬುದನ್ನ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಟಾಪ್ ಕನ್ನಡ ಟಿವಿನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಾಡ್ತೀರಲ್ಲ.